ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಹದಿನೇಳಕ್ಕೆ ನೇಮಕವಾದ ದೇವರ ವಾಕ್ಯವು ನಾವು ನೋಡುವಂತಹವುಗಳನ್ನು ದೃಷ್ಟಿಸದೆ ಕಾಣದಿರುವಂತಹವುಗಳನ್ನು ದೃಷ್ಟಿಸುವವರಾಗಿದ್ದೇವೆ ಯಾಕೆಂದರೆ ಕಾಣುವಂತಹವುಗಳು ಸ್ವಲ್ಪ ಕಾಲ ಮಾತ್ರ ಇರುವವು ಕಾಣದಿರುವಂತಹವುಗಳು ಸದಾ ಕಾಲವೂ ಇರುವವು ಎರಡನೇ ಕೊರಿಂತದವರಿಗೆ ಬರೆದ ಪತ್ರಿಕೆ ನಾಲ್ಕು ಹದಿನೆಂಟು ಈ ವಾಕ್ಯದ ಅರ್ಥವೇನು ಇದರ ಅರ್ಥವೇನೆಂದರೆ ಅಪೌಸ್ತಲನಾದ ಪೌಲನಿಗೆ ಆತ್ಮಿಕ ದೃಷ್ಟಿ ಇತ್ತು ಆತನು ನಿಜವಾಗಿಯೂ ಈ ಲೋಕದ ಆಕರ್ಷಣೆಗಳನ್ನು ನೋಡಿದನು ಆದರೆ ಆತನಿಗಿದ್ದ ಆತ್ಮಿಕ ದೃಷ್ಟಿಯಿಂದಾಗಿ ಕಣ್ಣಿಗೆ ಕಾಣದ ವಿಷಯಗಳನ್ನು ಕುರಿತು ಆತನಿಗಿದ್ದ ಗ್ರಹಿಕೆಯಿಂದಾಗಿ ಅವುಗಳು ಆತನ ಮೇಲೆ ತಮ್ಮ ಸೆಳೆಯುವ ಶಕ್ತಿಯನ್ನು ಕಳೆದುಕೊಂಡವು ನಂಬಿಕೆಯ ಕಣ್ಣಿನಿಂದ ಅಂದರೆ ಮನೋನೇತ್ರದಿಂದ ಆತನು ಪರಲೋಕದ ತಂದೆಯನ್ನು ಮಹಿಮೆ ಹೊಂದಿದ ಕರ್ತನಾದ ಏಸುವನ್ನು ಪರಲೋಕದ ಸೈನ್ಯವನ್ನು ಮುಂದೆ ಬರಲಿರುವ ರಾಜ್ಯದ ಮಹಿಮೆ ಘನ ಮತ್ತು ನಿರ್ಲಯತ್ವವನ್ನು ನೋಡಿದನು ನಂಬಿಕೆಯಿಂದ ಆತನು ಮಹತ್ತಾದ ಸಾವಿರ ವರ್ಷದ ರಾಜ್ಯವು ತನ್ನ ಮುಂದೆ ವಿಸ್ತಾರವಾಗುವುದನ್ನು ನೋಡಿದನು ಮತ್ತು ಆ ರಾಜ್ಯದಲ್ಲಿ ಬಾಧ್ಯಸ್ಥನಾಗಲು ಬೋಧಕ ಮತ್ತು ವಿಮೋಚಕನೊಂದಿಗೆ ಸಹ ಬಾಧ್ಯಸ್ಥನಾಗಲು ದೈವಿಕ ಆಹ್ವಾನವನ್ನು ಕೇಳಿಸಿಕೊಂಡನು ಆತನ ಆಹ್ವಾನವನ್ನು ಸ್ವೀಕರಿಸಿದನು ಆತನು ಬೋಧಕನ ಧ್ವಜದ ಅಡಿಯಲ್ಲಿ ಸೇರ್ಪಡೆಗೊಂಡಿದ್ದನು ಮತ್ತು ದೇವರ ವಾಗ್ದಾನದ ಮಾಡಿದ ಆ ಶಾಶ್ವತವಾದ ವಿಷಯಗಳಿಗೆ ಹೋಲಿಸಿದರೆ ಈ ಲೋಕದವರಲ್ಲಿರುವ ಬೇರೆ ಎಲ್ಲ ವಿಷಯವೂ ಯಾವುದೇ ಮೌಲ್ಯವನ್ನು ಹೊಂದಿಲ್ಲ ಎಂದು ಆತನು ಅರಿತುಕೊಂಡನು ಆತನ ಭರವಸೆಯು ದೇವರ ವಾಕ್ಯದ ಮೇಲಿತ್ತು ಆಮೇನ್